ಈಗ ನಿಮ್ಮ ಹತ್ರನೇ ಯಾಕೆ ಬಂದು ಕಲಿಬೇಕು, ಬೇರೆ ಕಡೆ ಏನಾದರೂ ಹೋಗ್ಬೋದು? ಎಸ್, ತುಂಬಾ ಇಂಪಾರ್ಟೆಂಟ್ ಕ್ವೆಶನ್, ಇದು ನಾನು ಹೇಳಲೇಬೇಕು. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇರೋರಿಗೆ ವಿ ಡಾಟ್ ನೈನ್ ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಏನಿದೆ, ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅನ್ನೋದು, ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಜಾಯ್ನ್ ಆಗಿ ಅಂತ ನಾನು ಯಾವತ್ತೂ ಹೇಳಲ್ಲ. ಎಷ್ಟೊಂದು ಜನ ಆಲ್ರೆಡಿ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಮಾಡ್ತಿದ್ದಾರೆ. ಎಕ್ಸಾಂಪಲ್, ಇವಾಗ ಆರ್ ಆರ್ ನಗರದಲ್ಲಿ ಪೂಜಾ ಮೇಡಮ್ ಆಗಿರ್ಬೋದು, ಮತ್ತೆ ನೀವು ರಾಮಮೂರ್ತಿ ನಗರದಲ್ಲಿ ನಮ್ಮ ಶರತ್ ಸರ್ ಆಗಿರ್ಬೋದು, ಇವಾಲ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್. ನಮ್ಮ ನೆಲಮಂಗಲದಲ್ಲಿ ಐ ಡು ಈವೆಂಟ್ಸ್ ಅಂತ ಮಾಡ್ತಿದ್ದಾರೆ, ಆರ್ ಆರ್ ನಗರದಲ್ಲಿ ಮತ್ತೊಂದು ಮಾಡ್ತಿದ್ದಾರೆ, ಮಾಗಡಿ ರೋಡಲ್ಲಿ ಟೀಮ್ ಐ ಅಂತ ಮಾಡ್ತಿದ್ದಾರೆ, ನಮ್ಮ ಪಿ ಎಸ್ ಕಾಲೇಜಲ್ಲೂ ಕೂಡ ಇದೆ. ನಾನು ಯಾರಿಗೂ ಕೂಡ ಕಾಂಪಿಟೇಟರ್ ಅಂತ ಅನ್ಕೊಳ್ಳಲ್ಲ ಸರ್. ಇದು ನಾನು ಕಾಂಪಿಟೇಟರ್ ಅನ್ಕೊಳ್ಳಕ್ಕೆ ನಾನು ಯಾವುದೋ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇಲ್ಲ, ನಾವು ಸೇಲ್ ಮಾಡ್ತಾ ಇರೋದು ಹ್ಯಾಪಿನೆಸ್, ಖುಷಿನ ಸೇಲ್ ಮಾಡ್ತಾ ಇದೀವಿ. ನಾನು ಒಬ್ಬನೇ ಸೇಲ್ ಮಾಡಕ್ ಆಗಲ್ಲ, ಬನ್ನಿ ನಾವೆಲ್ಲರೂ ಕೊಲಾಬ್ರೇಟ್ ಆಗೋಣ, ಅಸೋಸಿಯೇಟ್ ಆಗೋಣ. ಈ ಒಂದು ಫೀಲ್ಡ್ ಏನಿದೆ ತುಂಬಾ ವಾಸ್ಟ್ ಆಗಿದೆ, ಅಂದ್ರೆ ತುಂಬಾ ದೊಡ್ಡದು, ಸಮುದ್ರ ಅಂತಾನೆ ಹೇಳ್ಬೋದು. ಇದರಲ್ಲಿ ನನ್ನ ಮೈಂಡ್ ಸೆಟ್ ಗ್ರೋ ಟುಗೆದರ್ ಕಾನ್ಸೆಪ್ಟ್ ಮತ್ತೆ ಟೀಮ್ ವರ್ಕ್ ಕಾನ್ಸೆಪ್ಟ್, ಹಾಗಾಗಿ ನಾನು ಯಾರನ್ನೂ ಕಾಂಪಿಟೇಟರ್ ಅಂತ ಅನ್ಕೊಳ್ಳಲ್ಲ. ಮತ್ತೆ ಎಲ್ಲಾದ್ರೂ ಹೋಗಿ ಕಲೀರಿ. ಇಂಟೆನ್ಷನ್ ಏನು ಫೈನಲಿ ಅಂತ ಅಂದ್ರೆ, ಸ್ಟೂಡೆಂಟ್ಗೆ ಪ್ರಾಕ್ಟಿಕಲ್ ಮತ್ತೆ ಥಿಯರಿ ನಾಲೆಜ್ ಚೆನ್ನಾಗಿ ಸಿಗ್ಬೇಕು, ಪೇರೆಂಟ್ಸ್ ಹ್ಯಾಪಿ ಆಗ್ಬೇಕು. ಇಲ್ಲಿ ಹೋಗೊಂದು ಕೋರ್ಸ್ ಮಾಡಿದ್ರು ನನ್ನ ಮಗ ಆಗ್ಲಿ ಮಗಳಾಗ್ಲಿ ಇವಾಗ ಒಂದ್ ಕಡೆ ಜಾಬ್ ಮಾಡ್ತಾ ಇದಾರೆ, ಅರ್ನ್ ಮಾಡ್ತಾ ಇದಾರೆ ಅನ್ನೋದು. ಇದು ಮೋಸ್ಟ್ ಇಂಪಾರ್ಟೆಂಟ್.